ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೀಶೋದಲ್ಲಿ ಕೆಲವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ, ಅದ್ರ ರಿವ್ಯೂಸ್ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ, ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಇದು ಫಸ್ಟ್ ಪ್ರಾಡಕ್ಟ್, ಇದು ಬಂದು ಪ್ಲಾಸ್ಟಿಕ್ ಕಂಟೈನರ್ಸ್. ನೀವು ಇದನ್ನ ಕಿಚನಲ್ಲಿ ಸ್ಟೋರೇಜ್ ಪರ್ಪಸ್ಗಾಗಿ ಯೂಸ್ ಮಾಡ್ಬೋದು, ಲೈಕ್ ಕಾಳುಗಳನ್ನ, ಸ್ಪೈಸಸ್ನ, ಡ್ರೈ ಫ್ರೂಟ್ಸ್ ಇವನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನಾನು ಕಾಳುಗಳನ್ನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ಅದರಿಂದ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ಪರ್ಚೇಸ್ ಮಾಡಿದೆ. ಇದು ಸೆಟ್ ಆಫ್ 18 ಪೀಸಸ್ ಬರುತ್ತೆ, ಲೈಕ್ ಸ್ಮಾಲ್, ಮೀಡಿಯಮ್, ಲಾರ್ಜ್, ಈಚ್ 6 ಪೀಸಸ್ ಬರುತ್ತೆ. ನಿಮಗೆ ತುಂಬಾ ವರ್ತ್ ಅಂತ ಅನಿಸುತ್ತೆ. ಆ್ಯಂಡ್ ಅದಕ್ಕೆ ನಾನು ಪೇ ಮಾಡಿದ್ದು 259 ರುಪೀಸ್. ಔಟ್ ಆಫ್ 5 ಸ್ಟಾರ್ಸ್ ಕೊಡ್ತೀನಿ ನಾನು ಇದಕ್ಕೆ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು, ಇದು ಕೂಡ ಸ್ಟೋರೇಜ್ ಕಂಟೈನರ್. ಇದು 400 ml ಅಲ್ಲಿ ಬರುತ್ತೆ. ಆ್ಯಂಡ್ ಇದು ಸೆಟ್ ಆಫ್ 12 ಪೀಸಸ್. ನಾನು ಇದಕ್ಕೆ ಪೇ ಮಾಡಿದ್ದು 268 ರುಪೀಸ್. ತುಂಬಾ ವರ್ತ್ ಅನಿಸ್ತು. ನಾನು 5 ಸ್ಟಾರ್ ರೇಟಿಂಗ್ ಮಾಡ್ತೀನಿ ಇದಕ್ಕೆ. ಡೈಲಿ ಯೂಸ್ಗೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ನಂಗೆ ತುಂಬಾ ವರ್ತ್ ಅಂತ ಅನಿಸ್ತು. ಇದು ಪ್ಲಾಸ್ಟಿಕ್ ಆದರೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾನು ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂತ ಅಂದ್ಬಿಟ್ಟು ನಾನು ವುಡನ್ ಸ್ಪೂನ್ಸ್ನ ಯೂಸ್ ಮಾಡಿದ್ದೀನಿ. ಇದು ನನ್ನ ಥರ್ಡ್ ಪ್ರಾಡಕ್ಟ್. ಇದು ಬಂದು ವಾಲ್ ಹ್ಯಾಂಗಿಂಗ್. ಇದನ್ನು ನಾನು ವಾಲ್ನ ಡೆಕೋರೇಟ್ ಮಾಡೋದಕ್ಕೆ ಅಂತ ತೊಗೊಂಡೆ. ಆ್ಯಂಡ್ ಇದಕ್ಕೆ ನಾನು 152 ರುಪೀಸ್ ಪೇ ಮಾಡಿದೆ. ನಾನು ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂದ್ಬಿಟ್ಟು ನಾನು ಇದಕ್ಕೆ ಪಾಟಲ್ಲಿ ಮನಿ ಪ್ಲ್ಯಾಂಟ್ನ ಹಾಕ್ಬಿಟ್ಟು ಪ್ಲೇಸ್ ಮಾಡಿದ್ದೀನಿ. ತುಂಬಾ ಇಷ್ಟ ಆಯಿತು ನನಗಿದು. ಆ್ಯಂಡ್ ಇದನ್ನಾಗಲೇ ನಾನು ತುಂಬ ಮನಸ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೂ ನಾನು 5 ಸ್ಟಾರ್ ಕೊಡ್ತೀನಿ. ಇದು ಕೂಡ ವಾಲ್ ಹ್ಯಾಂಗಿಂಗ್, ಸ್ವಲ್ಪ ಸಿಮಿಲರ್ ಇದೆ. ಬಟ್ ಆದರೆ ಇದು ಸೆಟ್ ಆಫ್ 3 ಪೀಸಸ್ ಬರುತ್ತೆ. ಆ್ಯಂಡ್ ನಾನು ಇದನ್ನು ವಾಲ್ ಡೆಕೋರೇಟ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದು. ನೀವು ನೋಡ್ಬೋದು, ನಾನು ಇಲ್ಲಿ ಮನೇಲಿರೋ ಗ್ಲಾಸ್ ಬಾಟಲ್ನ ಯೂಸ್ ಮಾಡಿಬಿಟ್ಟು ಮನಿ ಪ್ಲ್ಯಾಂಟ್ ಹಾಕಿ ಈ ರೀತಿಯಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ನಾನು 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಎಲ್ಲದಕ್ಕೂ 5 ಸ್ಟಾರ್ ರೇಟಿಂಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ನಾನು ಯೂಸ್ ಮಾಡಿ ನಿಮಗೆ ರಿವ್ಯೂ ತಿಳಿಸ್ತಾ ಇದ್ದೀನಿ. ಇದು ನನ್ನ ನೆಕ್ಸ್ಟ್ ಪ್ರಾಡಕ್ಟ್. ಇದು ಬಂದು ಸಿಲಿಕಾನ್ದು ಮ್ಯಾಟ್ ಅಥವಾ ಶೀಟ್ ಅಂತ ಹೇಳ್ಬೋದು. ಈ ರೀತಿಯಾಗಿ ರೋಟಿ, ಚಪಾತಿ ಅಥವಾ ಬೇಕಿಂಗ್ ಪರ್ಪಸ್ಗೆಲ್ಲನೂ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಚಪಾತಿ ಇದ್ರ ಮೇಲೆ ಮಾಡೋದು ನನಗೆ ಕಷ್ಟ ಅನಿಸ್ತು. ಬಟ್ ಆದರೆ ಸ್ವಲ್ಪನೂ ಅದಕ್ಕೆ ಸ್ಟಿಕ್ ಆಗ್ತಿರಲಿಲ್ಲ, ಅದರಿಂದ ಓಕೆ ಓಕೆ ಅನಿಸ್ತು. ನಾನು ಇದಕ್ಕೆ 3 ಸ್ಟಾರ್ ರೇಟಿಂಗ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ನಾನು 153 ರುಪೀಸ್ ಪೇ ಮಾಡಿದ್ದೆ. ನೋಡಿದ್ರಲ್ಲ, ಇವನ್ನೆಲ್ಲ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.